नमस्कार आर्फे इनफो यूट्यूब चानल स्वागत यह वीडियो शिक्षक नेमकाति प्रक्रिया ऐन विलंबवे अंत शिक्षण इलाखे मूलगे हीगी वीडियो ना ऐन शिक्षण इलाखे अपष्ट बरत ही वीडियो एंडद वे नोड़ मत डिस्क्रिप्शन बॉक्स नानु प्रौढ़शाला शिक्षक नेमकाति गुंपे इंट्रेस्ट जॉयन आगबू ओके तमेल गए ಕರ್ನಾಟಕದ ಸರ್ಕಾರದ ನಡವಳಿಯ ಒಂದು ನಡವಳಿಯಲ್ಲಿ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತ ಸುಮಾರು 5267 ಹುದ್ದೆಗಳ ನೇಮಕಾತಿಯನ್ನು ಶೀಘ್ರದಲ್ಲೇ ಮಾಡುತ್ತೀವಿ 15 ದಿನದಲ್ಲೇ ಮಾಡುತ್ತೀವಿ ಅಂತ ಹೇಳಿ ಹೇಳ್ತಾನೆ ಇದ್ದಾರೆ ಒಂದು ವರ್ಷದಿಂದನೇ ಶಿಕ್ಷಣ ಮಂತ್ರಿಗಳು ಶೀಘ್ರದಲ್ಲೇ ಅಂತ ಹೇಳಿ ಶೀಘ್ರದಲ್ಲೇ ಅನ್ನುವಂತ ಶಬ್ದಕ್ಕೆ ಒಂದು ಮೀನಿಂಗ್ಲೆಸ್ ಆಗಿಬಿಟ್ಟಿದೆ ನಾವಾಗಲೇ ಸುಮಾರು 6 ತಿಂಗಳ ಹಿಂದೆ ಹೇಳಿದ್ದೆ ಯಾವುದೇ ರೀತಿಯಾಗಿ 2025 ರ ನಂತರದಲ್ಲೇ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದೆ ಈಗ ಅಲ್ಲಿಗೆ ಬಂದು ನಿಂತಿದೆ ಈಗ ಪ್ರೆಸೆಂಟ್ಲಿ ಓಕೆ ಈ ಹುದ್ದೆಗಳನ್ನು ಅವರು ಒಂದು ವಾರದಲ್ಲೇ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಈ ನಡವಳಿ ಬಿಟ್ಟ ನಂತರದಲ್ಲಿ ಕಾರ್ಯದರ್ಶಿಗಳು ಸಹಿತ ಹೇಳ್ತಾರೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಕೊಡ್ತಾರೆ ಏನಾದರೂ ತಿದ್ದುಪಡಿ ಮಾಡಿದರೆ ಮತ್ತೆ ಈ ನೇಮಕಾತಿ ಅನ್ನೋದು ಏನಿದೆ ಸುಮಾರು 4 ರಿಂದ 5 ತಿಂಗಳು ಮುಂದೆ ಹೋಗುತ್ತೆ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಫೆಬ್ರವರಿಯಲ್ಲಿ ಪ್ರಾರಂಭವಾಗುತ್ತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಈ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಓಕೆ ಈಗ ಶಿಕ್ಷಣ ಇಲಾಖೆಯ ಮೂಲಗಳು ಏನು ಹೇಳ್ತಾವೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತ ನೋಡ್ತಾ ಬರೋದಾಗಿತ್ತು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರೆಕ್ಟ್ ಆಗಿ ಕೇಳಿ ಕರ್ನಾಟಕ ರಾಜ್ಯ ಸರ್ಕಾರವು ಬಜೆಟ್ ನಲ್ಲಿ ಘೋಷಿಸಿರುವಂತೆ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ ನೋಡಿ ಬಜೆಟ್ ನಲ್ಲಿ ಹೇಳಿದ್ದಾರೆ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ ಅಂತ ಹೇಳಿ ಹೀಗಾಗಿ ನಿನ್ನೆ ಅವರು ಮೊನ್ನೆ ಒಂದು PDF ಫೈಲ್ ಬಂದಿತ್ತು 5224 ಏನು ಹುದ್ದೆಗಳು ಇದಾವೆ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಅವುಗಳನ್ನು ನೇಮಕಾತಿ ಮಾಡ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ ಓಕೆ ಶಿಕ್ಷಣ ಇಲಾಖೆಯ ನೇಮಕಾತಿಗೆ ಸಂಬಂಧಿಸಿದ ಪ್ರಕ್ರಿಯೆ ಮಾಡ್ಕೊಳ್ಳುತ್ತಿದೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆ ಅನುಮತಿ ನೀಡಿದ ತಕ್ಷಣ ಅಧಿಸೂಚನೆ ಹೊರಡಿಸಲಾಗುವುದು ಇದಾದ ನಂತರ ಉಳಿದಂತೆ PU ಮತ್ತು ಹೈಸ್ಕೂಲ್ ಶಿಕ್ಷಕರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅನುಮತಿ ಕೊಡಬೇಕು ಅನುಮತಿ ಕೊಟ್ಟರೆ ಇವನ್ನು ಸಹಿತ ಕಾಲ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಓಕೆ ಇಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನೋಡಿ ಏನು ವಿವಾಹಿತ ಮಹಿಳೆಯ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ವಿಚಾರಣಾ ಹಂತದಲ್ಲಿದೆ ಹೊಸ ನೇಮಕಾತಿಗೆ ಹಿಂದಿನ ನೇಮಕಾತಿ ಆದೇಶವು ಮುಖ್ಯವಾಗಿರಲಿದೆ ಅಂದ್ರೆ ಈಗ ಏನಾದರೂ ಅವರು ಪ್ರಾಥಮಿಕ ಅಂದ್ರೆ 1 ರಿಂದ 8ನೇ ತರಗತಿವರೆಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ಹಿಂದೆ ಈ ಪ್ರಕ್ರಿಯೆ ಏನಾಗಿದೆ ಸ್ಥಗಿತಗೊಂಡಿದೆ ವಿವಾಹಿತ ಮಹಿಳೆಯಿಂದಾಗಿ ಇನ್ನೂ ಸುಪ್ರೀಂ ಕೋರ್ಟಲ್ಲಿದೆ ಹೀಗಾಗಿ ಹೊಸ ನೇಮಕಾತಿ ಮಾಡಬೇಕಾಗಿತ್ತು ಅಂತಂದ್ರೆ ಹಿಂದಿನ ಒಂದು ನೇಮಕಾತಿ ಆದೇಶವು ಮುಖ್ಯವಾಗಿರುತ್ತದೆ ಅಂತ ಕೊಡ್ತಾರೆ ಅವರು ಮುಖ್ಯವಾಗಲಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಫೈನಲ್ ಬಂದ ತಕ್ಷಣನೇ ಅವರೇನು ಮಾಡ್ತಾರೆ ಕಲ್ಯಾಣ ಕರ್ನಾಟಕದ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಾರೆ PU ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸುತ್ತಾರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಪ್ರಾರಂಭಿಸುತ್ತಾರೆ ಇದು ಇಲಾಖೆ ಹೇಳಿದ್ದು ನಾನು ಹೇಳಿದ್ದಲ್ಲ ಇಂಡೈರೆಕ್ಟ್ ಆಗಿ ಇಲಾಖೆ ಹೇಳ್ತಾ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಮದುವೆಯಾಗಿರೋ ಮಹಿಳಾ ಅಭ್ಯರ್ಥಿ ಆದಾಯ ಪ್ರಮಾಣ ಪತ್ರದಲ್ಲಿ ತಂದೆ ಆಗಿರಬೇಕು ಪತಿ ತುಂಬಿರಬೇಕು ಈಗೇನಾದರೂ ಕಲ್ಯಾಣ ಕರ್ನಾಟಕಕ್ಕೆ ಅಥವಾ PU ನೇಮಕಾತಿಗೆ ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಕರೆದಿದ್ದೆ ಆಗಿತ್ತು ಅಂತಂದರೆ ವಿವಾಹಿತ ಮಹಿಳೆ ತಂದೆದು ಕೊಡಬೇಕು ಅಥವಾ ಗಂಡನ ಕೊಡಬೇಕು ಅನ್ನೋದು ಶಿಕ್ಷಣ ಇಲಾಖೆಗೆ ಗೊತ್ತಿಲ್ಲ ಯಾವ್ದು ತಗೋಬೇಕಂತೇಳಿ ಅಂದರೆ ಇವರು ಹೆಂಗೆ ಆನ್ಲೈನ್ ಅರ್ಜಿಯನ್ನು ಕರೀತಾರೆ ಅನ್ನೋದು ಸಹಿತ ಸ್ಪಷ್ಟತೆ ಇಲ್ಲ ಹೀಗಾಗಿ ಇವರೇನು ಹೇಳ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ತೀರ್ಪು ಪ್ರಕಟವಾಗಲಿದೆ ಎಂಬುದನ್ನು ಆಕಾಂಕ್ಷಿಗಳು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕುತೂಹಲದಿಂದ ನೋಡುತ್ತಿದೆ ಎದುರು ನೋಡ್ತಿದೆ ಅಂತ ಕೊಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಡಿಸಿಷನ್ ಕೊಡ್ತದೆ ಅನ್ನೋದೇನಿದೆಯಲ್ಲ ಇದು ಆಕಾಂಕ್ಷಿಗಳಿಗೂ ಅಂದರೆ ನಮ್ಮಂಥ ವಿದ್ಯಾರ್ಥಿಗಳಿಗೆ ಯಾರು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು PU ಉಪನ್ಯಾಸಕರು ಪ್ರೌಢಶಾಲಾ ಉಪನ್ಯಾಸಕರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಯಾಕಂತಂದರೆ ಶಾಲಾ ಶಿಕ್ಷಣ ಇಲಾಖೆಯೂ ಸಹಿತ ಕಲ್ಯಾಣ ಕರ್ನಾಟಕ ಪ್ಲಸ್ PU ಪ್ಲಸ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮಾಡಬೇಕಾಗಿದೆ ಈ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು ವೇಟ್ ಮಾಡಲೇಬೇಕು ಓಕೆ ಹೀಗಾಗಿ ಅವರೂ ಸಹಿತ ಕುತೂಹಲದಿಂದ ನೋಡ್ತಿದ್ದಾರೆ ಹೀಗಾಗಿ ಇಲ್ಲಿ ಕೊಟ್ಟುಬಿಡ್ತಾರೆ ನೋಡ್ರಿ ಇಲ್ಲಿ ಲಾಸ್ಟ್ ಈ ಪ್ರಮಾಣ ಪತ್ರದ ಬಗ್ಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲೇನು ಕೊಡ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಆರ್ಥಿಕ ಇಲಾಖೆ ಅನುಮತಿ ನೀಡಿದ ತಕ್ಷಣ ಇಲಾಖೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಲಿದೆ ಎಂದು ಇಲಾಖಾ ಮೂಲಗಳು ತಿಳಿಸಿದ್ದಾವೆ ಇಲಾಖೆಯ ನೇಮಕಾತಿ ಪ್ರಕ್ರಿಯೆಗಳನ್ನು ಕೊಡ್ತಾರೆ ಯಾಕಂತಂದರೆ ಇದು ಸ್ಟೇ ಸುಮ್ಮ ಶಿಕ್ಷಣ ಇಲಾಖೆಗೆ ಒಂದು ಟೈಪಿಕಲಿ ಸ್ಟೇ ಆಗಿ ಬಿಟ್ಟಿದೆ ಇಲಾಖಾ ನೇಮಕಾತಿ ಅಂತಂದರೆ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಇಲಾಖೆ ಅಂತಂದರೆ 1 to 12 ಒಂದರಿಂದ PUವರೆಗೂ ಏನಾದರೂ ಶಿಕ್ಷಣ ಇಲಾಖೆ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅಂತಂದರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ವೇಟ್ ಮಾಡಬೇಕು
ನೆಕ್ಸ್ಟ್ ಆರ್ಥಿಕ ಇಲಾಖೆಯ ತೀರ್ಪನ್ನು ಆರ್ಥಿಕ ಇಲಾಖೆ ಅನುಮತಿಯನ್ನು ವೆಯ್ಟ್ ಮಾಡಬೇಕು. ಈಗ ಏನಾದರೂ ಸುಪ್ರೀಂ ಕೋರ್ಟ್ನ ತೀರ್ಪು ನವಂಬರ್ 17ಕ್ಕೆ ಬರೋದಿದೆ, ಆವಾಗ ವೆಯ್ಟ್ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತಂತೆ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ತೀರ್ಪು ಓಕೆ ಅಂತಂದರೆ ಕಲ್ಯಾಣ ಕರ್ನಾಟಕದ 5242 ಹುದ್ದೆಗಳು, ಪಿ ಯು 814 ಹುದ್ದೆಗಳು ಮತ್ತು ಪ್ರೌಢಶಾಲೆ 2200 ಹುದ್ದೆಗಳನ್ನು ಆರಾಮವಾಗಿ ತುಂಬೋದು, ಯಾವುದೇ ರೀತಿಯಾದಂಥ ಅಡಚಣೆ ಇರೋದಿಲ್ಲ. ಇಲ್ಲಿ ಆರ್ಥಿಕ ಇಲಾಖೆ ಅಂತ ಶಬ್ದ ಬರುತ್ತದೆ. ಆರ್ಥಿಕ ಇಲಾಖೆಯಲ್ಲಿ ಏನಂತಂದರೆ ಪಿ ಯುಗೆ ಸಂಬಂಧಪಟ್ಟಂತೆ 214 ಹುದ್ದೆಗಳನ್ನು ಹೊರತುಪಡಿಸಿ ಸುಮಾರು 2000 ಹುದ್ದೆಗಳನ್ನು ಅವರು ಎಡಿಷನ್ ಆಗಿ ಕೇಳಿದ್ದಾರೆ. ಪ್ರೌಢಶಾಲೆಗೂ ಸಂಬಂಧಪಟ್ಟಂತೆ ಇಲ್ಲಿ 200 ಇದೆ, 2020 ಇದೆ, ಪ್ಲಸ್ ಏನು 1500 ಕೇಳಿದ್ದಾರಂತೆ. ಹೀಗಾಗಿ ಈ 1500 ಹೈಸ್ಕೂಲು ಮತ್ತು 2000 ಏನಿದೆ ಪಿ ಯು, ಇದು ಆರ್ಥಿಕ ಇಲಾಖೆ ಅನುಮತಿ ಕೊಡಬೇಕು. ಓಕೆ, ಹೀಗಾಗಿ ಏನೇ ನೇಮಕಾತಿ ಆಗಬೇಕಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಆರ್ಥಿಕ ಇಲಾಖೆ ಅನುಮತಿ ನೀಡಿದ ತಕ್ಷಣವೇ ಏನಾಗುತ್ತೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭಿಸಲಾಗುತ್ತದೆ. ಇದು ನಾನು ಹೇಳಿದ್ದಲ್ಲ, ಇಲಾಖಾ ಮೂಲಗಳಿದ್ದಾವೆ. ಇಲಾಖಾ ಮೂಲಗಳು ಈಗ ಡಿಸೆಂಬರಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಅಕ್ಟೋಬರಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿನ್ನೆ 4 ತಿಂಗಳ ಹಿಂದೆಯೇ ಹೇಳಿದ್ದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ನಾವು ಕಂಪಲ್ಸರಿಯಾಗಿ ವೆಯ್ಟ್ ಮಾಡಲೇಬೇಕು ಅಂತೇಳಿ. ಓಕೆ, ಥ್ಯಾಂಕ್ ಯು.